ವಾಲ್ಮೀಕಿಗೆ ಹುತ್ತ ಬೆಳೀತಿತ್ತು. ಭಾಗವತದಲ್ಲಿ ಅನೇಕ ಕಡೆ ಮರಗಳು ತಪಸ್ಸು ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಈ ಮರ ಜಾಸ್ತಿನೇ ತಪಸ್ಸು ಮಾಡಿದೆ ಅನ್ಸುತ್ತೆ. ಹುತ್ತ ಬೆಳೆದಿದೆ. ಹುತ್ತದಿಂದ ಮರಕ್ಕೆ ಒಳ್ಳೇದೇ ಆಗುತ್ತೆ, ಪುನಃ ಕೆಟ್ಟದಾಗಲ್ಲ. ಮರದ ಸತ್ತ ಭಾಗವನ್ನ ಮಾತ್ರ ಹುತ್ತ ಕ್ಲೀನ್ ಮಾಡುತ್ತೆ. ನೋಡಿ, ಇದೊಂದು ಗ್ರೇಟ್ ಉದಾಹರಣೆ. ಯಾವತ್ತೇ ಆಗ್ಲಿ ನೀವು ಗೆದ್ದಲು ಮತ್ತೆ ಮರ ಇವರ ಜೋಡಿ ಇದ್ರೆ ಸಹಜೀವನ ಅದು. ಅದಕ್ಕೆ ಡಿಸ್ಟರ್ಬ್ ಮಾಡಬೇಡಿ. ಅಯ್ಯೋ, ಮರ ತಿಂತ ಇದೆ ಗೆದ್ಲು. ಮರನ ಗೆದ್ಲು ತಿನ್ನೋದಿಲ್ಲ. ಆ ಮರ ಗೆದ್ದಲಿಗೆ ಇಷ್ಟ ಆಗಿರುತ್ತೆ. ಆ ಮರಕ್ಕೂ ಗೆದ್ದಲು ಬೇಕಾಗಿರುತ್ತೆ. ಒಂದಕ್ಕೊಂದು ಅನುಸಂಧಾನ. ಅದು ವಾಟ್ ಎ ಗ್ರೇಟ್. ಈ ಮಣ್ಣು ತುಂಬಾ ಶ್ರೇಷ್ಠ. ಸ್ವಲ್ಪ ತಗೋ. ನೋಡಿ, ಈ ಹುತ್ತದ ಮಣ್ಣು ಆಯುರ್ವೇದದಲ್ಲಿ ಬಳಸಲಾಗುತ್ತೆ. ಇದು ಮಣ್ಣು ಯಾಕೆ ಶ್ರೇಷ್ಠ ಅಂದ್ರೆ, ಗೆದ್ದಲು ತಿಂದು ಬಿಟ್ಟದ್ದು ಅಂತ. ಗೆದ್ದಲಿನ ಎಂಜಲು ಇದರಲ್ಲಿರುತ್ತೆ. ಗೆದ್ದಲಿನ ಒಂದು ಆಂಟಿಬಯೋಟಿಕ್ಸ್ ಇದರಲ್ಲಿರುತ್ತೆ, ಮಣ್ಣಿನ ಜೊತೆ. ಅದಕ್ಕೆ ತುಂಬಾ ಶ್ರೇಷ್ಠ. ನೋಡಿ ಇದು, ಆಹಾ, ಹುತ್ತದ ಮಣ್ಣು ಅಂತದ. ಅಷ್ಟೇ ಯಾಕೆ, ಗೊಮ್ಮಟೇಶ್ವರನಿಗೆ ಕೊಂಟದವರೆಗೂ ಉತ್ತರ ಬೆಳೆದಿರುತ್ತೆ. ಅಷ್ಟು ನಿಂತು ಬಿಟ್ಟಿರ್ತಾರೆ ಆ ಬಾಹುಬಲಿ. ಅವನಿಗೆ ಸೊಂಟದವರೆಗೂ ಉತ್ತರ ಬೆಳೆದಿರುತ್ತೆ. ವಾಲ್ಮೀಕಿಗೆ ಮೈಯೆಲ್ಲ ಉತ್ತರ ಬೆಳೆದಿರುತ್ತೆ. ಜೀವಿ ಸ್ವಚ್ಛವಾಗಿದ್ದು, ನಿಷ್ಕಲ್ಮಶವಾಗಿದ್ದು ಅದು ತಪಸ್ಸಿನಿಂದ ಮಾತ್ರ ಸಾಧ್ಯ. ಅವಾಗ ಗೆದ್ದಲು ಸೆಳೆಯಲ್ಪಡುತ್ತೆ. ಹೇಗೆ ಒಬ್ಬ ಒಳ್ಳೆ ಮನುಷ್ಯನ ಸುತ್ತಲೂ ಜನ ಇರ್ತಾರೋ, ಹಂಗೆ ಒಳ್ಳೆ ಮರಕ್ಕೆ ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಸಕಲ ಜೀವಿಗಳು ಕಾಂತತ್ವಕ್ಕೊಳಗಾಗುತ್ತೆ. ಹಾಗೆ ಈ ಮರ ತುಂಬಾ ಒಳ್ಳೇದು. ನೋಡಿ, ಎಲ್ಲ ಆರೋಗ್ಯಕರವಾಗಿದೆ. ಈ ಮರನೇ ಆರಿಸ್ಕೊಂಡಿದೆ ಗೆದ್ಲು. ಧನ್ಯವಾದ ವಾಲ್ಮೀಕಿದೊಂದಿಗೆ ಅಹೋರಾತ್ರ. ತಿಮ್ಮಣ್ಣ ಕಂಡಾಗ ತಿರುಪತಿಯ ತಿಮ್ಮಣ್ಣ.